ತಾಯಿ, ತಮ್ಮ ಭೇಟಿಗಾಗಿ ಥ್ಯಾಕರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಾಂಡ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಲಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡುಗೆ ಸಾಯಬೇಡ, ಕುಳಿತುಕೋ. ಇಂಥ ಕಷ್ಟದಲ್ಲೂ ಇಷ್ಟೊಂದು ದಪ್ಪವೆ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಪ ಕೊಚ್ಚಕಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದೀತು. ರಾಣಿ ಸಾಹೇಬ, ನೀವು ಕಂಪನಿ ಕಚೇರಿ ಮೀರುತ್ತಿದ್ದೀರಾ? ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮಾಂಡ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಜಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿನಿಮಾ ಮೇಲೆ ಕುಳಿತು ಬೆಂಕಿ ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚಂಡಾಡಿ. ಸತ್ತರೆ ವೀರಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ. ರಾಣಿ ಚೆನ್ನಮ್ಮ, ಕಮ್ ಆನ್ ವಾರಿಯರ್ಸ್. ಎಲ್ಲವೋ ಠಾಕರೆ, ಕಿತ್ತೂರನ್ನು ನುಂಗಿ ಹಾಕಲು ಬಂದು ನಿಂತಿರುವ ನಿನ್ನ ನೆತ್ತರವನ್ನು ಹೀರಲು ಹಸಿದು ಸಿದ್ಧವಾಗಿರುವುದೆನ್ನ ಈ ವೀರ ಖಡ್ಗ. ಈ ಬ್ರಿಟಿಷ್ ವಾರಿಯರ್ ಎದುರು ಇಷ್ಟೊಂದು ದರ್ಪದಿಂದ ಕಿರುಚುವ ನೀನು ಹೆಣ್ಣಲ್ಲ. ಹೌದು, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡೆದೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಿನ ಹುಲಿ. ಹುಲಿ, ಇದನ್ನು ಉಂಡು ಮಾಡಿ ಬೋನಲ್ಲಿ ಹಾಕಿ. ಎಲ್ಲವೋ ಕೆಂಪು ಮುಖದ ಮಂಗವೇ, ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಅನೇಕ ಸಂಸ್ಥಾನಗಳನ್ನು ನುಂಗಿ ಹಾಕಿದ ದುರಾಶಯ ದೂರ್ತ. ಕೂಗಬೇಡವೋ ಕುನ್ನಿ, ನಿನ್ನ ಈ ಬೆದರಿಕೆಗೆ ಹೆದರಿ ಓಡಿ ಹೋಗುವವಳಲ್ಲ ಈ ಚೆನ್ನಮ್ಮ. ಕಿತ್ತೂರ ನಾಡನ್ನು ಕಬಳಿಸಲು ಹೊಂಚು ಮಾಡುತ್ತಿರುವ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ವಿಜಯ ದುಂದು ಭಿಯೋಳ್, ಕಿತ್ತೂರ ಕಿಲ್ಲೆಯ ಮೇಲೆ ನಂದಿ ಧ್ವಜ ಮೆರೆಸದಿದ್ದರೆ ನಾ ಕಿತ್ತೂರಿನ ಹುಲಿ, ರಾಣಿ ಚೆನ್ನಮ್ಮಳೆ ಅಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನಂತಹ ವೀರ ರಾಣಿಯರು ಬಾಳಿ ಬೆಳಗಿದ ಈ ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿರುವುದೇ ನಮಗೆ ಹೆಮ್ಮೆಯ ವಿಷಯ. ಆಕೆಯ ಅಮೋಘ ಸೇವೆಯನ್ನು, ಚಾರಿತ್ರಿಕ ಹಿನ್ನೆಲೆಯನ್ನು ನಮ್ಮ ಕಾಲೇಜು ವಿದ್ಯಾರ್ಥಿನಿ ಭಾರತಿ ಮತ್ತು ವೃಂದದವರು ಜ್ಞಾಪಿಸಿಕೊಟ್ಟಿದ್ದು ನಮಗೆ ತುಂಬಾ ಸಂತೋಷವಾಗಿದೆ. ಈಗಿನ ವಿದ್ಯಾರ್ಥಿಗಳು ವಿನಯ, ವಿಧೇಯತೆ ಹಾಗೂ ದೇಶಭಕ್ತಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರುವುದು ನಿಜವಾಗ್ಲೂ ನಂಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ.